ಕೊಡಗು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಹೀಗಾಗಿ ತಲಕಾವೇರಿಯಲ್ಲಿ ಬ್ರಹ್ಮಗಿರಿ ಬೆಟ್ಟ ಕುಸಿದು ನಾರಾಯಣಾಚಾರ್ ಕುಟುಂಬ ನಾಪತ್ತೆಯಾಗಿತ್ತು ಸದ್ಯ ಅರ್ಚಕ ಕುಟುಂಬದ ನಾಲ್ವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಮೂರು ಹಿಟಾಚಿಗಳನ್ನು ಬಳಸಿ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಮುಂದುವರಿಸಿದ್ದಾರೆ ನಾಪತ್ತೆಯಾಗಿರುವ ನಾಲ್ವರಿಗಾಗಿ ಎನ್ಡಿಆರ್ಎಫ್ ತಂಡ ಈ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಮಾಡ್ತಾ ಇದೆ ಅವಶೇಷಗಳಡಿ ಆಚಾರ್ಯರು ಬಳಸ್ತಾ ಇದ್ದಂತ ಪೂಜಾ ಸಾಮಗ್ರಿ ಇದೀಗ ಪತ್ತೆಯಾಗಿದೆ ಅದರ ಹೊರತಾಗಿ ಬೇರೆ ಯಾವುದೇ ಸುಳಿವು ಸಿಕ್ಕಿಲ್ಲ ಇನ್ನ ಬ್ರಹ್ಮಗಿರಿ ಬೆಟ್ಟ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐವರಲ್ಲಿ ಓರ್ವ ವ್ಯಕ್ತಿಯ ಮೃತದೇಹ ಮಾತ್ರ ಪತ್ತೆಯಾಗಿತ್ತು ಸದ್ಯ ಆ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿತ್ತಲ್ಲ ಅದರ ಸುತ್ತಮುತ್ತ ಹುಡುಕುವಂತ ಕೆಲಸವನ್ನ ಕೂಡ ಮಾಡುತ್ತಿದ್ದಾರೆ ಇನ್ನ ದುರಂತ ತಿಳಿತಾ ಇದ್ದ ಹಾಗೆ ವಿದೇಶದಿಂದ ಅರ್ಚಕರ ಮಕ್ಕಳು ಕೂಡ ಆಗಮಿಸಿದ್ದಾರೆ ಅರ್ಚಕರ ಮಕ್ಕಳನ್ನ ಸ್ಥಳೀಯ ಉಸ್ತುವಾರಿ ಸಚಿವರಾಗಿರುವಂತ ಸೋಮಣ್ಣ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ।